ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆ ರಾಜಿಸರ ರಾಜಿಸರ ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಮಹಾಲಕ್ಷ್ಮಿ ಲೌಡ್ ಬಿಜೆಪಿ ಮಂಡಲದ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರಾದ ರಾಘವೇಂದ್ರ ಶೆಟ್ಟಿಯವರ ಹುಟ್ಟುಹಬ್ಬ, ಅವರ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತ. ಆ ಹುಟ್ಟುಹಬ್ಬವನ್ನು ಏನು ಪೂರ್ವ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ನಮ್ಮ ಎಲ್ಲ ಮುಖಂಡರು ಸೇರಿ ಆ ಬಡವರಿಗೆ ಒಂದು ಸಹಾಯ ಮಾಡ್ತಕ್ಕಂಥದ್ದ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಈ ಕರೋನಾ ಮಧ್ಯ ಆಗಿರೋದ್ರಿಂದ, ಈ ಕರೋನಾ ಕಡಿಮೆ ಆಗಿರೋದ್ರಿಂದ ಇವತ್ತು ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ನಿಮ್ಮದೇನು ಕೊಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ. ಮಹಾಲಕ್ಷ್ಮಿ ಲೇಔಟ್ ಮಂಡಲದ ವಿಧಾನಸಭಾ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾದಂಥ ರಾಘವೇಂದ್ರ ಶೆಟ್ಟಿ ಅಣ್ಣ ಅವರದು ಬರ್ತಾರೆ ಇವತ್ತು ಹುಟ್ಟಿದಬ್ಬ ಸಮಾರಂಭ. ಸಮಾರಂಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ಅವರು ಒಂದು ಬರ್ತ್ಡೇನ ಆಚರಿಸ್ಕೊಳ್ಳುವಂಥದ್ದು, ನಮ್ಮ ಕ್ಷೇತ್ರದ ಆಶಾ ಕಾರ್ಯಕರ್ತರನ್ನ ಕರೆದು ಮತ್ತು ಹಲವಾರು ಬಡ ಕುಟುಂಬಗಳ ವಿಭಾಗ ನಂತರ ಪೌರ ಕಾರ್ಮಿಕಗಳನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ, ಮತ್ತು ಅವ್ರಿಗೊಂದು ವಸ್ತ್ರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿರುವಂಥದ್ದು, ಅನ್ನದಾನವನ್ನು ಸಹ ಮಾಡ್ತಾಯಿದ್ದಾರೆ. ಬಹಳ ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದು ಅಧ್ಯಕ್ಷರು ನಮಗೆ ಮಹಾಲಕ್ಷ್ಮಿ ದಾಸ ಪಕ್ಷಕ್ಕೆ ಸಿಕ್ಕಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮ ಮಂಡಲದಿಂದ ಮತ್ತು ಪಕ್ಷದ ಆದೇಶದಿಂದ ಏನು ಪಕ್ಷದ ಕಚೇರಿಯಿಂದ ಏನು ಆದೇಶ ಬರುತ್ತೆ ಅದನ್ನು ಚಾಚು ತಪ್ಪದೆ ಒಂದು ಕಾರ್ಯಪ್ರವೃತ್ತರಾಗಿ ಬಹಳ ಆ್ಯಕ್ಟಿವ್ ಆಗಿ ನಮ್ಮ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಅವರ ಆಸೆ ಆಕಾಂಕ್ಷೆಗಳು ಏನಿದ್ರು ಅವ್ರಿಗೆ ನೆರವೇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರು ಅಣ್ಣ ಅವ್ರಿಗೆ ದೇವರ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಅವರ ಹುಟ್ಟಿದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ನಾನು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಂಡಲ್ ಅಧ್ಯಕ್ಷರಾದ ಶ್ರೀ ಎಚ್ ಎಸ್ ರಾಘವೇಂದ್ರ ಶೆಟ್ಟಿಯವರ ಜನ್ಮದಿನ ಇವತ್ತು. ಅವರು ಸದಾ ಅಸನ್ಮುಖಿ ಮತ್ತು ಜನಪರ ಕಾಳಜಿರುವಂಥ ವ್ಯಕ್ತಿ. ಅವರಿಗೆ ಆ ಭಗವಂತ ಆಯುಷ್ ಆರೋಗ್ಯ ಸೌಭಾಗ್ಯ ಕೊಟ್ಟು ಕಾಪಾಡಲಿ, ಮತ್ತು ಅಧಿಕಾರ ಇನ್ನೂ ಉನ್ನತ ಹುದ್ದೆಗಳು ಅವ್ರು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಮಂಡಲದ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿಯವರು ಹುಟ್ಟುಹಬ್ಬ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಯಲ್ಲಿ ಮುಂದೆ ಹೋಗಿ ಅಂತೇಳಿ ಇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮದು ಏಳು ಜನ ವಾರ್ಡ್ ಅಧ್ಯಕ್ಷರಿಗೆ ಸಂಪೂರ್ಣ ನಮಗೆ ಭಾಳ ಸಪೋರ್ಟ್ ಮಾಡಿಕೊಂಡು ಮುಂದೆ ಭಗವಂತ ಸರ್. ನಿಮ್ಮ ಹೆಸರು? ನಾರಾಯಣ್ ಆರ್, ವಾರ್ಡ್ ನಂಬರ್ 68 ಅಧ್ಯಕ್ಷರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಹುಟ್ಟಹಬ್ಬ ಸಂದರ್ಭದಲ್ಲಿ ನನಗೆ ನನ್ನ ಅಭಿಮಾನಿಗಳು, ನನ್ನ ಸ್ನೇಹಿತರು, ನನ್ನ ಸಹೋದರರುಗಳು, ನನ್ನ ಶಿಷ್ಯರುಗಳೆಲ್ಲ ನನಗೆ ಭಾಳ ಸಂತೋಷ ಪಡಿಸ್ತಾರೆ. ಆ ಸಂತೋಷನ ಇನ್ನೊಂದು ಬೇರೆ ರೂಪದಲ್ಲಿ ನಾನು ಮತ್ತಷ್ಟು ಸಂತೋಷ ಪಡ್ತೀನಿ. ನೀವು ಹೇಳಿದ್ರಲ್ಲ ಈಗ ಒಂದಿಷ್ಟು ಪೌರ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ, ಇಂಥವ್ರಿಗೆಲ್ಲ ನಾವೇನು ಮಾಡ್ತೀವಿ, ನಾವೊಂದಿಷ್ಟು ಅವರಿಗೆ ಏನು ಬೇಕಾಗಿದೆ ಅಂಥದ್ದೆಲ್ಲ ಒಂದು ಸ್ವಲ್ಪ ಮಟ್ಟಿಗಾದರೂ ತೃಪ್ತಿಪಡಿಸ್ಲಿಕ್ಕೆ ಒಂದು ಈ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ಆ ಒಂದು ಕೆಲಸಗಳನ್ನ ಮಾಡ್ತೀವಿ. ನಾನು ಹೇಳೋದು ಇಷ್ಟೇ, ನಾವೆಲ್ಲ ಸಮಾಜದಲ್ಲಿದ್ದೀವಿ, ಈಗ ಬಾಬೆ ಅಣ್ಣ ಹೇಳ್ದಂಗೆ ನಾವೆಲ್ಲ ಸಮಾಜದಲ್ಲಿದ್ದೀವಿ, ಹುಟ್ಟಿದ್ದೀವಿ,
ನಮ್ಮ ಕೆಲಸ ಎಲ್ಲೋ ಒಂದು ಕಡೆ ದೇವರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಎಲ್ಲರೂ ಸಮಾಜದಲ್ಲಿ ಹುಟ್ಟಿದವರೆಲ್ಲ ಸೇವೆ ಮಾಡಲಿಕ್ಕಾಗಲ್ಲ. ಅದರಲ್ಲಿ ಯಾರೋ ಒಂದು ಸಾವಿರದಲ್ಲಿ ಒಬ್ಬ, ಸಾವಿರದಲ್ಲಿ ಇಬ್ಬರು ಈ ರೀತಿಯವರು ಬರ್ತಾರೆ. ಯಾಕಂದರೆ ಈ ಬೆಳಗ್ಗೆ ಹೊರಟ್ರೆ ರಾತ್ರಿ ತನಕ ಕೆಲಸ ಮಾಡಿಕೊಂಡು ಜೀವನ ಮಾಡ್ತೀವಿ ಅನ್ನೋರೇ ಒಂದಿಷ್ಟು ಇದಾದರೆ, ಪಾಠ ಆದರೆ, ಭಾಗ ಆದರೆ, ಇನ್ನೊಂದಿಷ್ಟು ಜನ ಸಮಯದಲ್ಲಿ ನಾವೊಂದಿಷ್ಟು ಏನೋ ಮಾಡ್ಕೊಂಡು ಈ ಸಮಾಜ ಸೇವೆನೂ ಮಾಡ್ತೀವಿ ಅಂತ ಹೊರಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಈ ಸಮಾಜ ಸೇವೆ ಮಾಡೋರಿಗೆ ಸ್ಫೂರ್ತಿ ಕೊಡಬೇಕು. ಅವ್ರು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಇದರಲ್ಲಿರಲಿ, ಅವರಿಗೆ ಜನರು ಸ್ಫೂರ್ತಿ ಕೊಡಬೇಕು. ಮತ್ತು ಅವ್ರ ಮನಸ್ಸಿಗೆ ತೃಪ್ತಿ ಆದಾಗ ಅವರು ಒಂದು ಸಂಪೂರ್ಣವಾಗಿ ಈ ಸಮಾಜದಲ್ಲಿ ತೊಡಕೊಂಡು ಜನರ ಕಷ್ಟ ಸುಖಗಳನ್ನೆಲ್ಲ ಆಲೈಸಿಕೊಂಡು ಈ ಸೇವೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು